ನಮಸ್ಕಾರ ಅಮ್ಮ. ಹಿಪ್ನೋಟಿಸಮ್ ಎಂಬ ಈ ವಿಷಯಕ್ಕೆ ಸಂಬಂಧಿಸಿದಂತೆ ನಿಮಗೆ ಮುಂದಿನ ವಿಷಯಗಳನ್ನು ಹೇಳಲು ಸಂತೋಷವಾಗುತ್ತೆ. ಇದು ಒಂದು ಶಕ್ತಿ, ಪ್ರತಿಯೊಬ್ಬ ಮನುಷ್ಯನಲ್ಲಿರುವಂತಹ ಒಂದು ಶಕ್ತಿ. ಇದನ್ನು ನಾವು ಹಿಪ್ನೋಟಿಸಮ್ ಎಂಬ ಹೆಸರನ್ನು ಕರೀತೇವೆ. ಹಿಪ್ನೋಟಿಸಮ್ ಅನ್ನೋದು ಹಿಪ್ನೋ ಎಂಬ ಪದದಿಂದ ಬಂದಿದೆ. ಅದು ಗ್ರೀಕ್ ಭಾಷೆಯ ಒಂದು ಪದ. ಹಿಪ್ನೋ ಅಂದರೆ ನಿದ್ದೆ ಅಂತ ಅರ್ಥ. ನಿದ್ದೆಯಿಂದ ಮಾಡುವಂಥ ಕೆಲಸ, ಯಾವುದೇ ವ್ಯಕ್ತಿಯನ್ನು ನಿದ್ರೆಗೆ ಬಿಟ್ಟು ಅವನ ಮನಸ್ಸನ್ನು ನಾವು ತಿಳಿದುಕೊಂಡು ಅವನಿಗೆ ಬೇಕಾದಂಥ ಸಲಹೆ ಸೂಚನೆಗಳನ್ನು ಕೊಡುವ ಮೂಲಕ ನಾವು ಒಬ್ಬ ವ್ಯಕ್ತಿಯ ಆರೋಗ್ಯವನ್ನು ಸರಿಯಾಗಿ ಮಾಡುವಂಥ ಒಂದು ಕೆಲಸ. ಜಾನ್ಸನ್ ಬ್ರೆಡ್ ಅನ್ನುವರು ಈ ಒಂದು ಹಿಪ್ನೋಟಿಸಮ್ ಎಂಬ ಇದನ್ನು ಈ ಹೆಸರನ್ನು ಇದಕ್ಕೆ ತಂದುಕೊಟ್ಟ. ಹಿಪ್ನೋಟಿಸಮ್ ಎಂಬುದು ನಿದ್ದೆಯಿಂದ ಆಗುವಂತಹ ವಿಚಾರವೆಂದು ಅವರು ಇದಕ್ಕೆ ಈ ಹೆಸರನ್ನು ಕೊಟ್ಟರು. ಅವರು ಒಮ್ಮೆ ಒಂದು ಸ್ಟೇಜ್ ಪ್ರೋಗ್ರಾಮನ್ನು ನೋಡಿದಾಗ ಇದು ಆ ಸ್ಟೇಜ್ ಪ್ರೋಗ್ರಾಮಲ್ಲಿ ಇಂತಹ ಒಂದು ಶಕ್ತಿಯನ್ನು ನೋಡಿದಾಗ ಅವನು ಅಲ್ಲಿ ಮಲಗಿಸಿರುವ ವ್ಯಕ್ತಿಗಳನ್ನು ಮಲಗಿಸಿ ನಿದ್ದೆ ಮಾಡಿಸಿ ಅವರಿಂದ ಕೆಲಸಗಳನ್ನು ಮಾಡುತ್ತಿರುವುದನ್ನು ನೋಡಿದಾಗ ಅವನು ಇದರ ಬಗ್ಗೆ ಹೆಚ್ಚಿನ ಸಂಶೋಧನೆಯನ್ನು ಮಾಡಿ ಇದು ಒಂದು ಈ ಹಿಪ್ನೋಟಿಸಮ್ ಅಂತ ಒಂದು ಹೆಸರನ್ನು ಕೊಟ್ಟಂತಹ ವ್ಯಕ್ತಿ ಜೇಮ್ಸ್ ಬ್ರೌಡ್ಲಿ. ಆಗ ಈ ಇತ್ತೀಚಿನವರ ಕಾಲದಲ್ಲಿ ಬಹಳ ಈ ತಪ್ಪು ಅಭಿಪ್ರಾಯಗಳು, ನಂಬಿಕೆಗಳು ಈ ಹಿಪ್ನೋಟಿಸಮ್ ಬಗ್ಗೆ ಇತ್ತು. ಹಿಪ್ನೋಟಿಸಮ್ ಏನು, ಅದು ಒಂದು ಮಂತ್ರಶಕ್ತಿ, ಇದು ಮಂತ್ರದಿಂದ ಮಾಡುವಂಥ ಶಕ್ತಿ, ಅಥವಾ ಇದು ದೇವರ ಅನುಗ್ರಹದಿಂದ ಮಾಡುವಂಥ ಶಕ್ತಿ, ದೇವರ ಕೈಯಿಂದ ಮಾಡಿಸುವಂಥ ಶಕ್ತಿ ಮುಂತಾದ ಒಂದು ಮೂಢನಂಬಿಕೆ ಬೆಳೆದು ಬಂದಿದೆ. ಆದರೆ ಇದು ಖಂಡಿತವಾಗಲು ಇದು ಮೂಢನಂಬಿಕೆಯಲ್ಲ, ಅಥವಾ ಇದು ಒಂದು ಅನಾಚಾರವಲ್ಲ, ಅಥವಾ ಯಾವುದೇ ಒಂದು ಮಾಟ ಮಂತ್ರ ಅಂತಹ ವಿಚಾರಗಳಲ್ಲ. ಇದೆಲ್ಲವೂ ನಮ್ಮ ಶಕ್ತಿಯಿಂದ, ನಮ್ಮ ಮಾನಸಿಕ ಶಕ್ತಿಯಿಂದ ಯಾರು ಬೇಕಾದರೂ ಇದನ್ನು ಮಾಡಬಹುದಾದ ಒಂದು ಶಕ್ತಿ. ಅದಕ್ಕೆ ನೀವು ಈ ಹಿಪ್ನೋಟಿಸಮ್ ಇಂದ ಮಾಡುವಂಥ ಕೆಲಸಗಳು ಹಲವು ಇದೆ. ರೋಗಗಳ ನಿವಾರಣೆ, ರೋಗಗಳಿಗೆ ಚಿಕಿತ್ಸೆ ಮಾಡುವಂಥದ್ದು, ನಿಮ್ಮ ರಕ್ತದ ಒತ್ತಡವನ್ನು ನಿಯಂತ್ರಿಸುವುದು, ನಿಮಗೆ ನಿಮ್ಮ ರೋಗ ನಿಮ್ಮನ್ನು ರೋಗವನ್ನು ನೀವೇ ಅದನ್ನು ಗುಣಪಡಿಸಿಕೊಳ್ಳುವಂಥ ಶಕ್ತಿ ಅದಕ್ಕಿದೆ. ಮಧುಮೇಹ ರೋಗಗಳನ್ನು ನಿಯಂತ್ರಿಸಿಕೊಳ್ಳಲು ಈ ಹಿಪ್ನೋಟಿಸಮ್ ನಿಮಗೆ ಸಹಾಯ ಮಾಡುತ್ತೆ. ಹಿಪ್ನೋಟಿಸಮ್ ಎಂಬುದು ಒಂದು ಶಕ್ತಿ, ಅಂದರೆ ನಿಮ್ಮ ಮಾನಸಿಕ ಶಕ್ತಿ, ನಿಮ್ಮ ಮೆದುಳಿನಲ್ಲಿ ಉಳಿದಿರುವಂತಹ ಒಂದು ಶಕ್ತಿ. ಇಂಥ ಶಕ್ತಿಯನ್ನು ನೀವು ಒಮ್ಮೆ ಪ್ರಯೋಗಿಸಿ ನೋಡಬೇಕಾದ್ರೆ, ನೀವು ಯಾರ ಮೇಲಾದರೂ ನೀವು ಇದನ್ನು ಪ್ರಯೋಗಿಸಿ ನೋಡಬೇಕಾದ್ರೆ ಏನು ಮಾಡಬೇಕು, ನೀವು ಅವರ ಎರಡು ಕೈಗಳನ್ನು ಈ ರೀತಿ ಹಿಂಗೆ ಹಿಡಿದುಕೊಳ್ಳಲು ಹೇಳಿ, ಇದು ಈಗ ನಿಮ್ಮ ಬಿಗಿಯಾಗಿ ಹಿಡಿದುಕೊಳ್ಳಲು ಹೇಳಿ, ಆಗ ಬಿಗಿದುಕೊಂಡು ಹಿಂಗೆ ಬಿಗಿದಾಗಿಡು, ಇದು ನಿಮಗೆ ಬಿಡಿಸಲು ಆಗುವುದಿಲ್ಲ, ನಿಮಗೆ ಬಿಡಿಸಲು ಆಗುವುದಿಲ್ಲ, ಅಂಟ್ಕೊಂಡ್ಬಿಟ್ಟಿದೆ, ನಿಮ್ಮ ಕೈಗಳು ಅಂಟ್ಕೊಂಡ್ಬಿಟ್ಟಿದೆ ಅಂತ ನೀವು ಹೇಳಿದಾಗ ಅವರು ಪ್ರಯತ್ನ ಪಡ್ತಾರೆ. ಅವರಿಗೆ ಪ್ರಯತ್ನ ಪಟ್ಟಾಗ ಅವರಿಗೆ ಕೈಗಳನ್ನು ಬಿಡಲು ಸಾಧ್ಯವಾಗುವುದಿಲ್ಲ. ಅಂಥ ವ್ಯಕ್ತಿಗಳು ಬಲು ಬೇಗನೆ ಹಿಪ್ನೋಟಿಸಮ್ ಒಳಗಾಗುತ್ತಾರೆ ಅಂತ ಹೇಳುತ್ತಾರೆ. ಆದರೆ ಎಲ್ಲರಿಗೂ ಈ ರೀತಿ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಕೆಲವರು ಮಾತ್ರ ಈ ರೀತಿ ತಮ್ಮ ಅನುಭವವನ್ನು ಹೇಳ್ಕೊಡ್ತಾರೆ. ಆ ಬೇಗನೆ ಕೆಲವರಿಗೆ ಬಲು ಬೇಗನೆ ಈ ನಮ್ಮ ಇದರ ಶಕ್ತಿ ಅವರು ಮನಸ್ಸಿಗೆ ನಾಟುತ್ತೆ, ಕೆಲವರಿಗೆ ಬೇಗದಲ್ಲಿ ನಾಟುವುದಿಲ್ಲ, ಇನ್ನು ಕೆಲವರಿಗೆ ಸ್ವಲ್ಪ ಹೊತ್ತು ಮೇಲೆ ನಾಟುತ್ತೆ. ಅದನ್ನೆಲ್ಲ ನಾವು ಪರೀಕ್ಷೆ ಮಾಡಿ ತಿಳಿದುಕೊಳ್ಳಬೇಕಾಗುತ್ತದೆ. ಯಾವುದೇ ಒಂದು ವ್ಯಕ್ತಿಯನ್ನು ಕರೆದು ನೀವು ಹಿಪ್ನೋಟಿಸಮ್ ಒಳಗಾಗಬೇಕಂದರೆ 100ಕ್ಕೆ 95 ಜನಗಳಲ್ಲಿ ಈ ಹಿಪ್ನೋಟಿಸಮ್ಗೆ ಒಳಗಾಗುವ ಜನರಿರ್ತಾರೆ. ಇನ್ನೊಂದು 5% ಜನ ಇದನ್ನು ಅಷ್ಟು ಬೇಗನೆ ಒಪ್ಪಿಕೊಳ್ಳುವುದಿಲ್ಲ. ಅವರಿಗೆ ಮೇಲೆ ಅದನ್ನು ಪ್ರಯೋಗ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಆದರೂ ಸರಿಯಾದ ರೀತಿಯಲ್ಲಿ ಮಾಡಿದರೆ ಅವರನ್ನು ಸಹ ನಾವು ಹಿಪ್ನೋಟೈಸಿಸ್ ಮಾಡಬಹುದು. ಅದಕ್ಕೆ ನೀವು ಸಾಮಾನ್ಯವಾಗಿ ನೀವು ಕೇಳಿರ್ಬೋದು, ಈ ಋಷಿಮುನಿಗಳು ಅಥವಾ ಪಾದರಿಗಳು ಎಲ್ಲವೂ ಕೆಲವು ರೋಗಗಳನ್ನು ಗುಣಪಡಿಸುತ್ತಾರೆ, ಅವರು ತಮ್ಮ ಪ್ರಾರ್ಥನೆಯಿಂದ ರೋಗವನ್ನು ಗುಣಪಡಿಸುತ್ತಾರೆ ಅಂತ ನೀವು ಕೇಳಿರ್ಬೋದು. ಅದಕ್ಕೆಲ್ಲವೂ ಹಿಪ್ನೋಟಿಸಮ್ನ ಒಂದು ಪಾಲಿದ್ದೇ ಇರುತ್ತದೆ. ಕೆಲವರು ಮಂತ್ರ ಹೇಳುವಾಗ, ಮಂತ್ರಶಕ್ತಿ ಹೇಳುವಾಗ, ಮಾಟ ಮಾಡಿದವರನ್ನು ಬಿಡಿಸಿಕೊಡುವಂತಹ ಒಂದು ಇದನ್ನು ಬಂದು ಜನಗಳಲ್ಲಿ ಒಂದು ಕೆಟ್ಟ ಅಭಿಪ್ರಾಯ ಇದೆ. ಮಾಟ ಮಾಡ್ತಾರೆ, ಅದರಿಂದ ಶಕ್ತಿಯಾಗಿ ಮನುಷ್ಯನ ಮೇಲೆ ಪ್ರಯೋಗ ಆಗುತ್ತಂತ, ಅದರಲ್ಲೂ ಬರೀ ಸುಳ್ಳು. ಅದನ್ನೆಲ್ಲವೂ ನೀವು
ಈ ಹಿಪ್ನೋಟಿಸಮ್ ಕಲಿತುಕೊಂಡ್ರೆ ಇಂತಹ ಪ್ರಯೋಗಗಳನ್ನು ನೀವು ಕಲಿತಿರಬಹುದು, ಕಲಿತು ತಿಳಿಯಬಹುದು. ನನ್ನದೇ ಆದ ಒಂದು ಅನುಭವವನ್ನು ಹೇಳ್ತೇನೆ. ನಮ್ಮನೆಯಲ್ಲಿ ಒಂದಿನ ಯಾವ ಕಲ್ಲುಗಳು ಬೀಳೋದು, ಕಲ್ಲುಗಳು ಬೀಳುವಂಥ ಮನೆಯಿಂದ ಎಲ್ಲಿಂದ ಹೊರಗಡೆಯಿಂದ ಕಲ್ಲುಗಳು ಬಂದು ಬೀಳುತ್ತೆ. ಯಾರು ಏನೋ ಕೆಲಸ ಮಾಡ್ತೀರಿ, ಕಲ್ಲು ತಲೆ ಮೇಲೆ ಬೀಳುತ್ತೆ, ಮೈ ಮೇಲೆ ಬೀಳುತ್ತೆ, ಸಣ್ಣ ಸಣ್ಣ ಕಲ್ಲುಗಳು ಬಂದು ಬೀಳ್ತಾ ಇತ್ತು. ಇದನ್ನು ನೋಡಿಕೊಂಡು ನಮ್ಮನೆಯಲ್ಲಿ ಬಹಳ ಭಯಪಟ್ಟುಕೊಂಡಿದ್ದಾಗ ಹಲವು ಮಂತ್ರವಾದಿಗಳನ್ನು ಕರೆದು ಇದರ ಬಗ್ಗೆ ನಾವು ಇದೇ ಏನು ಭಾನಾಮತಿನೋ ಎಂಬುದನ್ನು ಸಂಸ್ಥೆಯಿಂದ ಕೇಳಿದಾಗ ಆವ ಯಾರು ಅದರ ಬಗ್ಗೆ ಆ ಹೀಗೆ ಮಾಡಬೇಕು, ಆ ಮಂತ್ರ ಮಾಡಬೇಕು, ಈ ಮಂತ್ರ ಮಾಡಬೇಕು, ಆ ಇದನ್ನು ಮಾಡಬೇಕು ಅಂತ ಹೇಳಿ ಎಲ್ಲ ಜಾತಿ ಮತದವರನ್ನು ನಾವು ಕರೆದು ಮಾಡಿಸ್ನೋಡೋದು ಯಾವುದಕ್ಕೂ ಪರಿಹಾರವಾಗಿಲ್ಲ. ಕೊನೆಗೆ ನಾನೇ ಈ ಹಿಪ್ನೋಟಿಸಮ್ ಕಲಿತು, ನಾನೇ ಕಲಿತು ನಾನು ಇದರ ಮೂಲವನ್ನು ಕಂಡುಹಿಡಿಯಲು ಪತ್ತೆ ಮಾಡೋಕ್ಕಾಗಿ ನಮ್ಮಲ್ಲಿ ಒಂದು ಕೆಲಸಕ್ಕಿದ್ದ ಒಬ್ಬ ಹುಡುಗನನ್ನು ಅವನ ಕರೆದು ಅವನನ್ನು ಹಿಪ್ನೋಟೈಸ್ ಮಾಡಿದಾಗ ಅವನೇ ತನ್ನ ಕೆಲವು ಮನೆಯ ತೊಂದರೆಗಳಿಂದಾಗಿ ಅವನ ತಂದೆ ಬಂದು ಅವನಿಗೆ ಯಾವಾಗಲೂ ಅವನನ್ನು ಹಿಂಸಿಸುತ್ತಿದ್ದ ಕಾರಣಕ್ಕಾಗಿ ಅವನು ಈ ಮನೆ ಬಿಟ್ಟು ಹೋಗಲು, ಆ ಮನೆ ಬಿಟ್ಟು ಬೇರೆಲ್ಲಾದರೂ ಹೋಗಲಾಗಿ ಅವನು ಆ ಕೆಲಸ ಮಾಡುತ್ತಿದ್ದಾನೆ. ಯಾರು ತಿಳಿಯದಿದ್ದಂಗೆ ಕಲ್ಲನ್ನು ತೆಗೆದು ಎಸೆಯುವುದು ಅವನ ಅಭ್ಯಾಸವಾಗಿತ್ತು. ಆದರೂ ಅವನು ನಮ್ಮ ಜೊತೆಯಲ್ಲೇ ಇರ್ತಿದ್ದ. ಅವನು ಆ ರೀತಿ ಮಾಡಲು ಅವನ ಮಾನಸಿಕ ಸ್ಥಿತಿ ಆ ರೀತಿಯಲ್ಲಿತ್ತು ಎಂಬುದನ್ನು ತಿಳ್ಕೊಂಡು ಅವರಿಗೆ ಸರಿಯಾದ ಸಲಹೆ ಸೂಚನೆ ಕೊಟ್ಟಾಗ ಅವನು ಆ ಸಲಹೆಯನ್ನು ಅವನು ಅನುಸರಿಸಿದಾಗ ಆಮೇಲಿಂದ ಅಂತಹ ಯಾವ ತೊಂದರೆಯೂ ನಮ್ಮ ಮನೆಯಲ್ಲಿ ಆಗಲಿಲ್ಲ. ಅಂತಹ ಒಂದು ಪರಿಸ್ಥಿತಿಯಿಂದ ನಾನು ಇದರ ಬಗ್ಗೆ ಹೆಚ್ಚಿನ ಅಧ್ಯಯನ ಮಾಡಲು ಶುರು ಮಾಡಿದೆ. ಹಾಗೆ ನಾನು ಹಿಪ್ನೋಟಿಸಮ್ನ ಬಗ್ಗೆ ಹೆಚ್ಚು ಹೆಚ್ಚು ಅಧ್ಯಯನ ಮಾಡಿದಾಗ ಮಾನಸಿಕ ಸ್ಥಿತಿಗಳು ಜನಗಳಿಗೆ ಯಾವ ಸಲಹೆ ಸೂಚನೆ ಕೊಟ್ಟಾಗ ಅವರ ಮಾನಸಿಕ ಸ್ಥಿತಿಗಳು ಯಾವ ರೀತಿ ಬದಲಾಗುತ್ತೆ, ಅವರ ರೋಗಗಳಿಗೆ ಯಾವ ರೀತಿ ಶಾಂತಿ ಬರುತ್ತೆ ಎಂಬುದನ್ನು ನಾನು ತಿಳ್ಕೊಂಡೆ. ಹಾಗೆ ನಾನು ಈ ಇದರಲ್ಲಿ ಹೆಚ್ಚಿನ ಪ್ರಯೋಗಗಳನ್ನು ಮಾಡ್ತಾ ಬಂದಿದ್ದೇನೆ. ಈಗ ನಾನು ಕಲಿತುಕೊಂಡ ವಿಷಯಗಳನ್ನು ಅಥವಾ ಬೇರೆಯವರಿಂದ ನಾನು ಕಲಿತುಕೊಂಡ ವಿಷಯಗಳನ್ನು ನಿಮ್ಮ ಎದುರಿನಲ್ಲಿ ಒಂದೊಂದೇ ಆಗಿ ಹೇಳ್ತಾ ಹೋಗ್ತೇನೆ. ನೀವೆಲ್ಲವೂ ಇದನ್ನು ತಿಳಿದು ಇದನ್ನು ಅನುಸರಿಸಬಂದರೆ ನೀವು ಸಹ ಉತ್ತಮ ಹಿಪ್ನೋಟಿಸಮನ್ನು ಕಲಿತು ಹಿಪ್ನೋಟಿಸ್ಟರ್ ಆಗ್ಬೋದು. ಹಾಗಾಗೋದ್ರಿಂದ ನಿಮ್ಮಲ್ಲಿರುವಂಥ ಶಕ್ತಿಯನ್ನು ಬಳಸಿಕೊಂಡು ನಿಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ನೀವು ಸರಿ ಮಾಡಿಕೊಂಡು ಜನಗಳಿಗೆ ಇದರಿಂದ ಸಹಾಯ ಮಾಡಿ ನಿಮ್ಮ ಮಕ್ಕಳಿಗೆ ಇದರಲ್ಲಿ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡ್ಬೋದು. ನೆನಪಿನ ಶಕ್ತಿ ಇಲ್ಲದಿದ್ದವರು ನೆನಪಿಸಲು ಹೆಚ್ಚಿಸಿಕೊಳ್ಳಲು ಇದನ್ನು ಸಾಧ್ಯವಾಗುತ್ತದೆ. ಇಂತಹ ಒಂದು ಕಾರ್ಯಕ್ರಮವನ್ನು ನೀವು ನಿರಂತರವಾಗಿ ನೋಡಲು ಬೇಕಾದರೆ ಮಾಣ್ಯಾಪ್ ಟೈಮ್ಸನ್ನು ಫಸ್ಟು ಸಬ್ಸ್ಕ್ರೈಬ್ ಮಾಡಿ. ಇದಕ್ಕೇನು ಹಣ ಕೊಡಬೇಕಾಗಿಲ್ಲ, ಯಾವುದೇ ಹಣವಿಲ್ಲ, ಎಲ್ಲವೂ ಉಚಿತವಾಗಿರುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಆಮೇಲೆ ಲೈಕ್ ಮಾಡಿ, ನಿಮಗೆ ಇದರ ಮುಂದಿನ ಎಲ್ಲ ಪಾಠಗಳು ನಿಮಗೆ ಸಿಗುತ್ತದೆ. ಇದು ಯಾವ ರೀತಿ ಮಾಡಬೇಕು, ಇದರಿಂದ ಹಾಗೂ ಉಪಯೋಗಗಳು, ಇದರಿಂದ ಬೇರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಹೇಳಿದಂಥ ವಿಚಾರಗಳು ಹಾಗೂ ಇದರಿಂದ ಆಗುವಂಥ ಉಪಯೋಗಗಳಿಗೆ ಯಾವ ರೀತಿ ನೀವು ಅದನ್ನು ನೋಡಬಹುದು, ನೀವು ಯಾವ ರೀತಿ ಹಿಪ್ನೋಟಿಸಮನ್ನು ಮಾಡಬೇಕು, ಅದನ್ನು ಕಲಿಯುವುದು ಹೇಗೆ ಮುಂತಾದ ಎಲ್ಲ ವಿಚಾರಗಳು ಮಾಣ್ಯಾಪ್ ಟೈಮ್ಸಲ್ಲಿ ಮುಂದೆ ಮೂಡಿ ಬರಲಿದೆ. ಇದು ಒಂದೇ ಸರಿ ಹೇಳೋಕ್ಕೆ ಸಾಧ್ಯ ಆಗಲ್ಲ, ಯಾಕಂದರೆ ಇದರಲ್ಲಿ ಲೆಂತ್ ಜಾಸ್ತಿ ಆದರೆ ನಮ್ಮ ಈ ಯೂಟ್ಯೂಬ್ನಲ್ಲಿ ಹಾಕಲು ತೊಂದರೆ ಆಗುತ್ತದೆ. ಆದ್ದರಿಂದ ಇದನ್ನು ಚುಡುಕಾಗಿ ಹೇಳಿ ನಾನು ಈ ಕಾರ್ಯಕ್ರಮ ಮುಗಿಸುತ್ತೇನೆ. ಇದು ಹಿಪ್ನೋಟಿಸಮ್ ಎಂಬುದು ಒಂದು ಮಾನಸಿಕ ಶಕ್ತಿ. ಅದನ್ನು ಕೆಲವು ಮಾತುಗಳಿಂದ ಅಥವಾ ಕೆಲವು ದೃಶ್ಯಗಳಿಂದ ಕೆಲವು ಸಲಹೆ ಸೂಚನೆಗಳಿಂದ ಇದನ್ನು ನಾವು ಬೇರೆಯವರ ಮೇಲೆ ಪ್ರಯೋಗಿಸಬಹುದು. ಅದಕ್ಕಿರುವ ಪ್ರಯೋಗಕ್ಕೆ ನೀವು ಪ್ರಾಣಾಯಾಮ ಒಂದು ಮಾತ್ರ ನೀವು ಮಾಡಬೇಕಾಗುತ್ತೆ. ಪ್ರಾಣಾಯಾಮ ಮಾಡುವುದರಿಂದ ನಿಮ್ಮಲ್ಲಿರುವಂತಹ ಶಕ್ತಿ, ನಿಮ್ಮಲ್ಲಿ ನಿಮಗೆ ಧೈರ್ಯ, ನಿಮ್ಮಲ್ಲಿ ಭಯ ಹೋಗಲಾಡಿ ಧೈರ್ಯ ಬರುತ್ತೆ. ಅದರಿಂದ ನೀವು ಅದನ್ನು ಫಸ್ಟ್ ಅಭ್ಯಾಸ ಮಾಡಬೇಕು. ಪ್ರಾಣಾಯಾಮ ಅನ್ನೋದು ಎಷ್ಟು ಕಷ್ಟ ಅಲ್ಲ, ದೀರ್ಘವಾಗಿ ಉಸಿರನ್ನು ಎಳೆದುಕೊಂಡು ನೇರವಾಗಿ ಕುಳಿತುಕೊಂಡು ಉಸಿರನ್ನು ದೀರ್ಘವಾಗಿ ಎಳೆದುಕೊಂಡು ಅದನ್ನು ಒಂದು 2-3 ಸೆಕೆಂಡ್ಗಳು ಒಳಗೆ ಇಟ್ಟುಕೊಂಡು ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡುತ್ತಾ ಬಂದಾಗ ನೀವು ಪ್ರಾಣಾಯಾಮವನ್ನು ಮಾಡಬೇಕು. ಈ ರೀತಿ ಒಂದು 10 ನಿಮಿಷಗಳ ಕಾಲ ಮಾಡಿದ ಮೇಲೆ ಪ್ರತಿದಿನವೂ ನಿಮಗೆ ಇದನ್ನು ಅಭ್ಯಾಸ ಮಾಡಬೇಕು. ಪ್ರಾಣಾಯಾಮ ನಿಮ್ಮ ಅತಿ ಮುಖ್ಯವಾದಂಥ ಒಂದು ವಿಧಾನ. ಈ ವಿಧಾನದಿಂದ ನೀವು ನಿಮ್ಮ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಸಾಧ್ಯ. ಆದರೆ ಇದನ್ನು ಕಲಿತವರು ಯಾರು ಕೆಟ್ಟ ಕೆಲಸಗಳಿಗಾಗಿ ಬಳಸ್ಕೋಬಾರ್ದು. ಇದನ್ನು ಭಾಳ ಒಳ್ಳೆಯ ಕೆಲಸಗಳಿಗೆ, ಜನಗಳ ರೋಗ ನಿವಾರಣೆಗೆ, ನೋವು ನಿವಾರಣೆಗೆ, ನಿಮ್ಮ BP ನಿಯಂತ್ರಣಕ್ಕೆ, ಮಧುಮೇಹ ರೋಗ ನಿಯಂತ್ರಣಕ್ಕೆ ಇದನ್ನು ಸುಲಭವಾಗಿ ಬಳಸಬಹುದು. ಇದನ್ನು ಬಳಸಿಕೊಂಡು
ನೀವು ಉತ್ತಮವಾದ ಜೀವನವನ್ನು ನಡೆಸಬಹುದು. ನಿಮ್ಮಷ್ಟಕ್ಕೆ ನೀವೇ ಇದು ಹಿಪ್ನೋಟಿಸ್ ಮಾಡಿಕೊಂಡು ನಿಮ್ಮಲ್ಲಿರುವ ನೋವುಗಳನ್ನು ಮರೆಯಲು ಸಾಧ್ಯವಾಗುತ್ತದೆ. ಅದರ ಮುಂದೆ ಅದರ ವಿಚಾರಗಳನ್ನು ಮುಂದಿನ ಪಾಠದಲ್ಲಿ ಹೇಳುತ್ತೇನೆ. ಅಲ್ಲಿಯವರೆಗೂ ನಿಮಗೆ ವಂದನೆಗಳು.